ಪ್ರಯಾಣ ಸುಖವಾಗಿತ್ತೆ. ದಾರಿಯಲ್ಲಿ ಬರುವಾಗ ಏನಾಗುತ್ತೋ ಏನು ಅಂತ ಭಯವಾಗಿತ್ತು. ಸಂತೋಷ, ಬಹಳ ಸಂತೋಷ. ಚಂದ್ರು, ಏನ್ ವಿಶೇಷ? ನೀನ್ ಮೈಸೂರಿಗೆ ಹೋಗಿದ್ದೇ ಹೋಗಿದ್ದು, ಮುಖದಲ್ಲಿ ಕಳೆ ತುಂಬಿ ತುಳುಕಾಡ್ತಿದೆ. ಅಮ್ಮ, ನಮ್ ಚಂದ್ರಿಗೆ ದೃಷ್ಟಿ ನಿವಾಸೆ ಯಾವ್ದಾರ ದೃಷ್ಟಿ ತಗೊಳ್ಬಿಟ್ಟಾತು. ಸತ್ಯ, ನೀನು ವಕ್ರ ದೃಷ್ಟಿ ಬಡಿದೆ ಸಾಕು. ಚಂದ್ರು, ನೀನು ಹೊರಟೋದ ಮೇಲಂತೂ ನಮ್ ಸುಂದರನಿಗೆ ನಿದ್ರೆ ಇಲ್ಲ, ನೀರಿಲ್ಲ, ಹಗಲು ರಾತ್ರಿ. ಅಪ್ಪ, ನಡಿಯಪ್ಪ ಒಳಗೆ. ಎಷ್ಟು ತಿಳಿಸ ಸುಪ್ಪಿ, ನಮ್ ಚಂದ್ರನ ಮೊದ್ಲೇ ನಿಶ್ಚಯ ಮಾಡಿದ್ದೀನಿ. ಅವರನ್ನಂತ ಸ್ಪುರತೃಪ್ತಿ ಹುಡುಗ ಸಿಕ್ಕಿದ್ದಾನೆ, ಹೆಸರು ರಾಜು ಅಂತ. ಮದುವೆ ಅದ್ಯಾರಣ್ಣ? ಅದ್ಯಾವೂರ್ ಕಮಂಗಿನೋ ಸಿದ್ದ, ಈ ಮೋಹನ್ ಸುಂದರಗಿಂತ ಸ್ಪುರದ್ರೂಪಿ ಆದವನು. ನಿನ್ನ ರೂಪ ಕೋತಿ ಮುಖ ಮುದಿಯ. ಹಲೋ, ಯಾರ್ ಮಾತಾಡೋದು? ಹಾ ಹಾ, ಹೌದ್ರಿ, ನಮ್ ತಂದೆ ಜಗನ್ನಾಥನವರು. ನಿಮ್ಮನ್ನಲ್ರಿ ಬರ ಹೇಳಿದ್ದು, ಅವ್ರು ನಿಮ್ಮಲ್ಲಿ ಬಂದಿದ್ದಾರೆ ಅಂತ. ಏನಂದ್ರಿ, ಅವ್ರನ್ನ ನೋಡಿ ಎಂಟು ದಿನವಾಯ್ತೆ. ಹಲೋ, ಸೆಂಚುರಿ ಕ್ಲಬ್ ತಾನೆ? ಜಗನ್ನಾಥನವರು ಬಂದಿದ್ದಾರಿಯೇ? ಏನಂದ್ರಿ, ಅವ್ರು ಡಿಸ್ಮಿಸ್ ಆಗೋದ್ರೆ? ಛೇ ಛೇ, ನಿಮ್ ಕ್ಲರ್ಕ್ ಅಲ್ರಿ, ಜೋಡಿದಾರ್ ಜಗನ್ನಾಥನವರು. ಮೊನ್ನೆಯಿಂದ ನೋಡಿಲ್ವೆ? ನೀನ್ ಇಷ್ಟು ತೊಂದ್ರೆಯೇ ಪಡ್ಬೇಕಾಗಿರ್ಲಿಲ್ಲ. ನನಗೊಂದು ಮಾತು ಹೇಳಿದ್ರೆ, ರಾವಣ ಸಮುದ್ರ ಹಾರಿ ರಾವಣ ಹೂ ಕಾಣಿಸಿದ್ದ, ಅದೇ ಸುಗ್ರೀವ ಇಲ್ವೇನು? ಅವನು ಸಂಜೀವಿನಿ ಪರ್ವತ ಹೊತ್ಕೊಂಡ್ ಬಂದ ಹಾಗೆ ನಮ್ ಮಾವನವ್ರನ್ನ ಹೆಗಲು ಮೇಲೆ ಹೊತ್ಕೊಂಡು ಹಾರಿ ಬಂದ್ಬಿಡ್ತಿದ್ದೆ. ಆ ಹಾ ಹಾ ಹಾ, ಸುಂದ್ರತ್ನರ ಎಲ್ಲೋದಿದ್ರಿ ರಾಮಾಯಣವ? ನಮ್ಮಅಮ್ಮ ಹೇಳ್ಕೊಟ್ಲು ಕಣ. ಮುಚ್ಚಿರ ಬಾಯಿ. ಒಬ್ಬ ಮಡೆಯ, ಇನ್ನೊಬ್ಬ ಮುಟ್ಟಾಳ. ಸಮಯದಲ್ಲಿ ಕೆಲಸ ಮಾಡೋರು ಒಬ್ರು ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳ್ರವ ಸಾಕು. ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ. ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ. ಚಂದ್ರ, ನಾನು ನೀನು ಕುರ್ಚಿ ಕೂತ. ಕುರ್ಚಿ ಕೂತ್ಕ ಅಂದ್ರೆ ಹಾಗಲ್ಲ, ಕುರ್ಚಿ ಕೂತ್ಕ. ಸಿದ್ದ, ಏನಾಗ ಹೋಗಿದ್ಯೋ ನಿನ್ ನಾಲ್ಗೆಗೆ? ಸಂತೋಷ, ಬಹಳ ಸಂತೋಷ. ಯಥಾ ಪ್ರಕಾರ ಏನೋ ತಪ್ಪು ಮಾಡಿರ್ಬೇಕು. ಹೋಗ್ಲಿಕ್ಕೆ ಕ್ಷಮಿಸ್ಬೇಡಮ್ಮ.